ಸ್ಟೂಡೆಂಟ್ಸ್ ಇನ್ನೂ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಲ್ಲಿ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಶೇರ್ಸ್ ಅಂಡ್ ನೆಟ್ ಅಸೆಟ್ ಮೆಥಡ್ ಈಲ್ಡ್ ಮೆಥಡ್ ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಮಾರ್ಚ್ 2013 80,000 ಶೇರ್ಸ್ ಆಫ್ ರುಪೀಸ್ 10 ಈಚ್ 8 ಲ್ಯಾಕ್ಸ್ ಇಲ್ಲಿ ಪ್ರಿಫರೆಂಟ್ ಶೇರ್ಸ್ ಏನು ಇಲ್ಲ ಇರೋದೆಲ್ಲ ಎಂತದ ಈಕ್ವಿಟಿ ಶೇರ್ಸ್ ರಿಸರ್ವ್ ಫಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5% ಡಿಬೆಂಚರ್ಸ್ ಕ್ರೆಡಿಟರ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ goodwill, fixed asset, current asset. On March 2013, fixed assets were valued at 12 lakhs, goodwill at 75,000. Net profit for the last 3 years were 75,000, 78,000, 87,000, of which 20% was placed to reserve. The rate of return is 10%. Normal rate of return is 10%. ಈಗ ನೀವೇ ಹೇಳಿ ನಮಗೆ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಫಸ್ಟ್ ಏನ್ ಬೇಕು ಅಸೆಟ್ಸ್ ಬೇಕು ಮಾರ್ಕೆಟ್ ಅಲ್ಲಿ ಇರತಕ್ಕಂತ ವ್ಯಾಲ್ಯೂ ಅಸೆಟ್ಸ್ ಬೇಕು ಗುಡ್ ವಿಲ್ ಎಷ್ಟಂತ ಮಾಡಿದಾರಂತೆ 75,000 ಗುಡ್ ವಿಲ್ ಆಮೇಲೆ ಏನಿದೆ ಎಷ್ಟಂತೆ 1 ಲ್ಯಾಕ್ಸ್ ಕರೆಕ್ಟ್ ಅಸೆಟ್ ಏನು ಹೇಳಿಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅದೇ ಬೆಲೆಗೆ ತಗೊಂಡೋಗ್ತಾರೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 16 ಲ್ಯಾಕ್ಸ್ 75,000 ಇದರಲ್ಲಿ ಔಟ್ಸೈಡ್ ಲಯಬಿಲಿಟೀಸ್ ಔಟ್ಸೈಡ್ ಲಯಬಿಲಿಟೀಸ್ ಯಾವ್ದ್ಯಾವ್ದು ಅಂದ್ರೆ ಡಿಬೆಂಚರ್ಸ್ ಎಷ್ಟಿದೆ ಅಂತಪ್ಪ 1 ಲ್ಯಾಕ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ 3 ಲ್ಯಾಕ್ಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಗವರ್ಮೆಂಟ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಂತ ಒನ್ ಲ್ಯಾಕ್ ಅಲ್ಲಿಗೆ ಒಟ್ಟು ಎಷ್ಟು ಲ್ಯಾಕ್ ಆಯ್ತು 5 ಲ್ಯಾಕ್ ಆಯ್ತು ಕರೆಕ್ಟಾ ಅಲ್ಲಿ ಇನ್ನೆಷ್ಟು ಇರುತ್ತೆ 11,75,000 ನೆಟ್ ಅಸೆಟ್ ಆಗುತ್ತೆ ಕರೆಕ್ಟಾ ಸಪೋಸ್ ಏನಾದ್ರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ದಿದ್ರೆ ಅದನ್ನು ಮೈನಸ್ ಮಾಡ್ತಾ ಇದೆ ಈ ಕ್ವಶನ್ ಅಲ್ಲಿ ಏನು ಇಲ್ಲ ಈಗ ವ್ಯಾಲ್ಯೂ ಇಲ್ಲೇನ್ ತಗೋತೀವಿ ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿದಾರಲ್ವ ಕೊಟ್ಟಿಲ್ಲದೆ ಇದ್ರೆ ಮಾತ್ರ ತಗೋಬೇಕು ರಿಸರ್ವ್ಸ್ ಪ್ರಾಫಿಟ್ಸ್ ಅವೆಲ್ಲ ಅಸೆಟ್ಸ್ ವ್ಯಾಲ್ಯೂ ಲಯಬಿಲಿಟೀಸ್ ವ್ಯಾಲ್ಯೂ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ಈ ಮೆಥಡ್ ಅಲ್ಲೇ ಮಾಡೋದು ಅರ್ಥ ಆಯ್ತಾ ನಾನು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ನೋಡಿ 11,75,000 ಡಿವೈಡೆಡ್ ಬೈ ಹೌ ಮೆನಿ ನಂಬರ್ ಆಫ್ ಶೇರ್ಸ್ ಆರ್ ದೇರ್ 80,000 ಈಕ್ವಿಟಿ ಶೇರ್ಸ್ ಆರ್ ದೇರ್ ಎಷ್ಟು ಬರುತ್ತೆ ಅಲ್ಲಿಗೆ 10 ರೂಪಾಯಿ ಶೇರ್ ಬೆಲೆ ಎಷ್ಟು ಬರ್ತಾ ಇದೆ 14 ರೂಪಾಯಿ 68 ಪೈಸೆ ಬರ್ತಾ ಇದೆ ಸೂಪರ್ ಆಗಿದೆ ಓಕೆನಾ ಈಗ ಈಲ್ಡ್ ಮೆಥಡ್ ಅಲ್ಲಿ ಫಸ್ಟ್ ಆವರೇಜ್ ಪ್ರಾಫಿಟ್ ಮಾಡಬೇಕು ಕರೆಕ್ಟಾ ನೋಡಿ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಕರೆಕ್ಟಾ ಹೇಳಿ ಎಷ್ಟು ಅಂತ 75,000 78,000 87,000 ಡಿವೈಡೆಡ್ ಬೈ 3 2,33,000 77,000 666 67 ಮಾಡ್ಬೇಕು ಓಕೆನಾ ಇದರಲ್ಲಿ ಎಷ್ಟು ಪರ್ಸೆಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂತ ರಿಸರ್ವ್ಗೆ ಎಷ್ಟು ಪರ್ಸೆಂಟ್ ಅಂತ ನೋಡಿ ಹೇಳಿದ್ದಾನೆ 20% ಮಾಡಿದ್ದಾರೆ ಸೊ 77,667 ಮೇಲೆ 20% ಎಷ್ಟು ಬರುತ್ತೋ ಹೇಳಿ ಇರೋದೇ 77,666 15,533 ಓಕೆನಾ ಯಾರು ಹೇಳಿದ್ರು 2,40,000 ಅಂದ್ರೆ 80 ಬರುತ್ತೆ ಕರೆಕ್ಟಾ 2,40,000 ಡಿವೈಡೆಡ್ ಬೈ 3 ಅಂದ್ರೆ 80,000 ಮೇಲೆ 20% ಅಂದ್ರೆ 16,000 ಆಗುತ್ತೆ ಕರೆಕ್ಟಾ ಕರೆಕ್ಟ್ ಅಂದ್ರೆ ಅಲ್ಲಿಗೆ ಇದು 64,000 ಬರುತ್ತೆ ಕರೆಕ್ಟಾ ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನು ಇಲ್ಲದೆ ಇರೋದ್ರಿಂದ ಇದನ್ನೇ ಏನಂತ ಕರೆಯೋಣ ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಕರೆಯೋಣ ಕರೆಕ್ಟ್ ಏನ್ರಿ
ಈಗ 64,000 ಡಿವೈಡೆಡ್ ಬೈ 8 ಲ್ಯಾಕ್ಸ್ ಇಂಟು 100 ಈಕ್ವಿಟಿ ಶೇರ್ ಕ್ಯಾಪಿಟಲ್ 8 ಲ್ಯಾಕ್ಸ್ ಅಲ್ವಾ ಇರೋದು ಹೌದು ಎಷ್ಟು ಬರುತ್ತೆ 10×64 8% ಬರುತ್ತೆ ಕರೆಕ್ಟಾ ಈಗ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ 8 ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿರುತ್ತೆ 10 ಇದು ಎಷ್ಟು 10 ಅಲ್ಲಿಗೆ 8 ರುಪೀಸ್ ಪರ್ ಶೇರ್ ಬರ್ತದೆ ಬರ್ತಾ ಇದೆ 8 ರುಪೀಸ್ ಪರ್ ಶೇರ್ ಕ್ಲಿಯರಾ ಸರಿ ಇದೆಯಾ ನೋಡಿ ಇವ್ರ ಪ್ರಕಾರ ಇಲ್ಲಿ 14 ರೂಪಾಯಿ 68 ಪೈಸೆ ಇವ್ರ ಪ್ರಕಾರ ಬರೀ 8 ರೂಪಾಯಿ 1 ಶೇರ್ ಬರ್ಕೊಳ್ಳಿ